Hello friends, Namaste, and I would like to welcome you all for this fourth day of 21 days spoken English course. Friends, ee hindina videos galalli navu igagale sentence andre enu, parts of speech andre enu, to be verb andre enu antukondiddivi. Ivattu most important nam hattira iruvanta vastugala bagge navu maatnadta irbekadre to have verb annuvanta special topic anna nimge nanu kalisik hogta idini. Well friends, hagadre aa vishayagalanna kaliyukinta munche ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ಟು ಹ್ಯಾವ್ ವರ್ಬ್ ಅಂತಂದ್ರೆ ಹತ್ತಿರ ಇರುವುದು ಅಂತಂದು ಅರ್ಥ ಆಗುತ್ತೆ ಫ್ರೆಂಡ್ಸ್. ಅಂದ್ರೆ ನಾವು ಹೊಂದಿರುವಂತಹ ಸ್ವತ್ತುಗಳಿರ್ಬಹುದು, ಆ ನಂತರ ನಮಗೆ ಇರುವಂತಹ ಆಸ್ತಿ ಪ್ರಾಪರ್ಟಿ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂತಹ ಕೆಲವೊಂದಿಷ್ಟು ಕ್ವಾಲಿಟೀಸ್ ಗಳನ್ನು ಸಹ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಟು ಹ್ಯಾವ್ ವರ್ಬ್ ಅನ್ನ ನಾವು ಬಳಸ್ತೇವೆ. ಅಂದ್ರೆ ನಮ್ಮ ಹತ್ತಿರ ಇದೆ ಅಂತಂದು ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಇದನ್ನ ಎಸ್ಪೆಷಲಿ ನಾವು ಬಳಕೆ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ನೀವು ಟು ಬಿ ವರ್ಬ್ ಅನ್ನ ನೋಡಿದ ಹಾಗೇನೆ ಟು ಹ್ಯಾವ್ ವರ್ಬು ಸಹ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಲ್ಲಿ ಇದು ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದು ಹ್ಯಾವ್ ಮತ್ತು ಹ್ಯಾಸ್ ಇರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಆಗಿರುತ್ತೆ, ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಹ್ಯಾವ್ ಮತ್ತು ಶ್ಯಾಲ್ ಹ್ಯಾವ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನಾವು ಲುಕ್ ಅಟ್ ದ ಪ್ರೆಸೆಂಟ್ ಟೆನ್ಸ್ ಫಾರ್ ನೌ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗಿದೆ, ಇದು ಹ್ಯಾವ್ ಮತ್ತು ಹ್ಯಾಸ್ ಆಗಿದೆ. ಈ ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ನಾವು, ಆ ಯು ವಿ ದೇ ಇದ್ದಾಗ ಯೂಸ್ ಮಾಡ್ಬೇಕು, ಹ್ಯಾಸ್ ಅನ್ನ ಹಿ ಸಿ ಇಟ್ ಇದ್ದಾಗ ನಾವು ಯೂಸ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಡು ಮತ್ತು ಡಸ್ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಬ್ಸ್ ಗಳು ಕಾಣಿಸ್ತಾ ಇದಾವೆ. ಈ ಹೆಲ್ಪಿಂಗ್ ವರ್ಬ್ಸ್ ಗಳು ಎಸ್ಪೆಷಲಿ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ಮತ್ತು ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಈ ಡು ಡಸ್ ಗಳು ಬಳಕೆ ಆಗ್ತವೆ. ಈಗ ಅವು ಹೇಗೆ ಬಳಕೆ ಆಗ್ತವೆ ಅನ್ನೋದನ್ನ ಈಗ ಕೆಲವು ಎಕ್ಸಾಂಪಲ್ಸ್ ಗಳೊಂದಿಗೆ ನೋಡೋಣ. ವೆಲ್, ಈಗ ನೋಡಿ, ಐ ಹ್ಯಾವ್ ಪೆನ್ ಅಂದ್ರೆ ಏನು, ನನ್ನ ಹತ್ತಿರ ಪೆನ್ನು ಇದೆ. ಪೆನ್ನು ಇದೆ ಅಂತಂದ್ರೆ ಏನು, ಈಗ ಇದೆ. ಐ ಹ್ಯಾವ್ ಪೆನ್. ವೆಲ್, ನನ್ನ ಹತ್ತಿರ ಪೆನ್ನು ಇಲ್ಲ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದಾಗ ನಾನು ಏನ್ ಮಾಡ್ತೀನಿ, ಈಗ ಐ ಡು ನಾಟ್ ಹ್ಯಾವ್ ಪೆನ್ ಅಂತಂದು ಹೇಳ್ಬೇಕು. ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಗಳು ಡು ಮತ್ತು ಡಸ್ ನೆಗೆಟಿವ್ ಸೆಂಟೆನ್ಸ್ ಪ್ಲಸ್ ಕ್ವಶನ್ಸ್ ಗಳನ್ನ ಮಾಡ್ಬೇಕಾದಾಗ ಮಾತ್ರ ಯೂಸ್ ಆಗ್ತವೆ. ಡೂನ ಎಲ್ಲಿ ಯೂಸ್ ಮಾಡ್ಬೇಕು, ಡಸ್ ನ ಎಲ್ಲಿ ಯೂಸ್ ಮಾಡ್ಬೇಕು, ಡೂ ಅಂತ ಅನ್ನೋದನ್ನ ಆ ಯು ವಿ ದೇ ಇದ್ದಾಗ ನಾವು ಯೂಸ್ ಮಾಡ್ಬೇಕಾಗತ್ತೆ, ಡಸ್ ಅನ್ನೋದನ್ನ ಹಿ ಸಿ ಇಟ್ ಇದ್ದಾಗ ನಾವು ಯೂಸ್ ಮಾಡ್ಬೇಕಾಗತ್ತೆ. ಈಗ ಇದೇ ವಾಕ್ಯವನ್ನ ಐ ಡು ನಾಟ್ ಹ್ಯಾವ್ ಪೆನ್ ಅನ್ನುವಂತ ಇದೇ ವಾಕ್ಯವನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಐ ಹ್ಯಾವ್ ನೋ ಪೆನ್ ಅಂತಂದು ಅಂತಾರೆ. ಅಂದ್ರಲ್ಲಿ ಹೆಲ್ಪಿಂಗ್ ಅವ್ರ ಬಳಕೆ ಮಾಡದೆ ನೀವು ಮಾತನಾಡ್ಬೇಕಂತಂದ್ರೆ ಐ ಹ್ಯಾವ್ ನೋ ಪೆನ್ ಅಂತಂದು ನೀವು ಮಾತನಾಡ್ಬೋದು. ಆದ್ರೆ ಫ್ರೆಂಡ್ಸ್, ಐ ಡೋಂಟ್ ಹ್ಯಾವ್ ಪೆನ್ ಅಂತಂದಾಗ ಅದು ಹೆಚ್ಚು ಫ್ಲೂಯೆಂಟ್ ಆಗಿ ಕಾಣಿಸುತ್ತೆ. ದೇರ್ ಫಾರ್ ಐ ರೆಕಮೆಂಡ್ ಯು ಪೀಪಲ್ use the helping verbs whenever you are going to make a negative sentences as well as questions. Okay, ಈಗ ನೋಡಿ, second person, you have money, ನಿಮ್ಮ ಹತ್ತಿರ ಹಣ ಇದೆ. ಈಗ ನಿಮ್ಮ ಹತ್ತಿರ ಹಣ ಇದೆ. You don't have money, ನಿಮ್ಮ ಹತ್ತಿರ ಹಣ ಇಲ್ಲ. ಇಲ್ಲಿ ನಾವು ಡೋಂಟ್ ಅನ್ನ, ಇಲ್ಲಿ ನಾವು ಡೂನ ಯಾಕೆ ಬಳಸಿದ್ವಿ, ಬಿಕಾಸ್ ಯು ಇದ್ದಾಗಲೂ ಅಲ್ಲಿ ಡೂನೇ ಬಳಕೆ ಆಗತ್ತೆ. ಓಕೆ, ದೇ ಹ್ಯಾವ್ ಹೋಮ್ ಅಂದ್ರೆ ಏನು, ಅವರಿಗೆ ಮನೆ ಇದೆ. ಈಗ ಅವರಿಗೆ ಮಕ್ಕಳು ಇಲ್ಲ, ದೇ ಡು ನಾಟ್ ಹ್ಯಾವ್ ಚಿಲ್ಡ್ರನ್, ಅವರಿಗೆ ಮಕ್ಕಳು ಇಲ್ಲ. ವಿ ಹ್ಯಾವ್ ಕರೇಜ್, ವಿ ಹ್ಯಾವ್ ಕರೇಜ್, ಕರೇಜ್ ಅಂತಂದ್ರೆ ನಮಗೆ ಧೈರ್ಯ ಇದೆ. ಎಸ್, ಈಗ ಧೈರ್ಯ ಅಂತ ಅನ್ನೋದು ವಸ್ತುನು ಅಲ್ಲ, ನಾವು ಹೊಂದಿರುವಂತ ಸ್ವತ್ತುನು ಅಲ್ಲ ಅದು. ಆದ್ರೆ ಕರೇಜ್ ಅಂತ ಅನ್ನೋದು ನಾವು ಹೊಂದಿರುವಂತಹ ಕ್ವಾಲಿಟಿ. ಈ ನಮಗೆ ಈ ಕ್ವಾಲಿಟಿ ಇದೆ, ಆ ಕ್ವಾಲಿಟಿ ಇದೆ ಅಂತ ನಾವು ಹೇಳ್ತಾ ಇರ್ತೀವಲ್ವಾ, ಅದನ್ನು ಸಹ ನಾವು ಟು ಹ್ಯಾವ್ ವರ್ಬ್ ಅನ್ನು ಹಚ್ಚಿ ನಾವು ಮಾತನಾಡ್ಬೇಕಾಗತ್ತೆ. ವಿ ಹ್ಯಾವ್ ಕರೇಜ್, ನಮಗೆ ಭಯ ಇಲ್ಲ. ಎಸ್, ವಿ ಡು ನಾಟ್ ಹ್ಯಾವ್ ಫಿಯರ್, ನಮಗೆ ನಾಚಿಕೆ ಸ್ವಭಾವ ಇಲ್ಲ. ವಿ ಡು ನಾಟ್ ಹ್ಯಾವ್ ಶೈನೆಸ್, ಈ ರೀತಿ ಕ್ವಾಲಿಟೀಸ್ ಗಳನ್ನು ಮಾತನಾಡ್ತಾ ಇರಬೇಕಾದ್ರೆ ನಾವಲ್ಲಿ ಟು ಹ್ಯಾವ್ ವರ್ಬ್ ಅನ್ನ ಹಚ್ಚಿ ಮಾತನಾಡ್ಬೇಕಾಗತ್ತೆ. ಸೊ ಈಗ ನಮಗೆ ಧೈರ್ಯ ಇದೆ, ವಿ ಹ್ಯಾವ್ ಕರೇಜ್, ನಮಗೆ ಧೈರ್ಯ ಇಲ್ಲ, ವಿ ಡೋಂಟ್ ಹ್ಯಾವ್ ಕರೇಜ್. ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಈಗ ಥರ್ಡ್ ಪರ್ಸನ್ ಅಲ್ಲಿ ನಾವು ಏನ್ ಯೂಸ್ ಮಾಡ್ಬೇಕಾಗತ್ತೆ, ಹ್ಯಾಸ್ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಅವನಿಗೆ ಕಪ್ಪು ಕೂದಲುಗಳು ಇವೆ, ಹಿ ಹ್ಯಾಸ್ ಬ್ಲ್ಯಾಕ್ ಹೇರ್. ಈಗ ಅವನಿಗೆ ಉದ್ಯೋಗ ಇಲ್ಲ, ಇಲ್ಲ ಅಂತನ್ಲಿಕ್ಕೆ ನಾವು ಅಲ್ಲಿ ಡೂ ಡಸ್ ಬಳಕೆ ಮಾಡ್ಬೇಕು. ಈಗ ಹಿ ಸಿ ಇಟ್ ಇದ್ದಾಗ ನಾವೇನು ಯೂಸ್ ಮಾಡ್ಬೇಕು, ಡಸ್ ಯೂಸ್ ಮಾಡ್ಬೇಕು. ಆದ್ರಿಂದ ಹಿ ಡಸ್ ನಾಟ್ ಹ್ಯಾವ್ ಜಾಬ್ ಅಂತಂದು ಆಗತ್ತೆ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಯೂಸ್ ಮಾಡ್ತಾರೆ ಗೊತ್ತಾ, ಹಿ ಡಸ್ ನಾಟ್ ಹ್ಯಾಸ್ ಜಾಬ್ ಅಂತಂತಂದು ಮಾತನಾಡ್ತಾ ಇರ್ತಾರೆ. ನಾನು ಸುಮಾರು ಜನರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಬಟ್ ಅದು ತಪ್ಪಾಗತ್ತೆ. ನೀವು ಯಾವಾಗ ಡಸ್ ಯೂಸ್ ಮಾಡ್ತೀರಿ, ಡಸ್ ಮುಂದೆ ಯಾವತ್ತು ಹ್ಯಾವ್ ಬರ್ಬೇಕು ಹೊರತು ಮತ್ತೆ ಹ್ಯಾಸ್ ಬರಲ್ಲ. ಆದ್ರಿಂದ ಹಿ ಡಸ್ ನಾಟ್ ಹ್ಯಾಸ್ ಜಾಬ್ ಅಂತಂದು ಮಾತನಾಡಬಾರ್ದು, ಹಿ ಡಸ್ ನಾಟ್ ಹ್ಯಾವ್ ಜಾಬ್ ಅಂತಂದೇ ಅಲ್ಲಿ ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಿ ಹ್ಯಾಸ್ ಬ್ಯೂಟಿಫುಲ್ ಐಸ್, ಆಕೆಗೆ ಸುಂದರವಾದ ಕಣ್ಣುಗಳು ಇದ್ದಾವೆ. ಎಸ್, ಆಕೆಗೆ ಸುಂದರವಾದ ಕಣ್ಣುಗಳು ಇದ್ದಾವೆ. ಸಿ ಡಸ್ ನಾಟ್ ಹ್ಯಾವ್ ಹೋಮ್, ಆಕೆಗೆ ಮನೆ ಇಲ್ಲ. ನಾಯಿಗೆ ಬಾಲ ಇದೆ, ಡಾಗ್ ಹ್ಯಾಸ್ ಟೇಲ್.
horse does not have brown tail. Horse does not have brown tail. Andre kudurige brown color tail illa andre bala illa antanili artha kodta ide. Well friends, ee riti nu have mattu has an hachi present tense alli sentence galana maadabodu. Iga hagadre kelu sentence galana navu practice madona. ನೋಡಿ ಈಗ ಇಲ್ಲಿ ನಾನು ಕನ್ನಡದ ಮೀನಿಂಗ್ ನಿಮಗೆ ನಾನು ಬರ್ದಿಲ್ಲ, ಅದನ್ನ ನೀವೇ ಕರೆಕ್ಟ್ ಆಗಿ ಬರ್ಕೋಬೇಕು ಮತ್ತು ನೀವು ಅರ್ಥ ಮಾಡಿಕೊಂಡು ನಿಮ್ಮದೇ ವಾಕ್ಯಗಳನ್ನ ರಚನೆ ಮಾಡ್ಕೋಬೇಕು ನೀವು. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಗಳು ನೋಡಿ. ಈಗ ನನ್ನ ಹತ್ತಿರ ವಾಚು ಇದೆ, ಐ ಹ್ಯಾವ್ ವಾಚ್. ನನ್ನ ಹತ್ತಿರ ಗಡಿಯಾರ ಇಲ್ಲ, ಐ ಡು ನಾಟ್ ಹ್ಯಾವ್ ವಾಚ್. ನನ್ನ ಹತ್ತಿರ ಪುಸ್ತಕ ಇದೆ, ಐ ಹ್ಯಾವ್ ಬುಕ್. ನನ್ನ ಹತ್ತಿರ ಪುಸ್ತಕ ಇಲ್ಲ, ಐ ಡು ನಾಟ್ ಹ್ಯಾವ್ ಬುಕ್. ನನಗೆ ಸ್ವಂತ ಮನೆ ಇದೆ, ಐ ಹ್ಯಾವ್ ಓನ್ ಹೋಮ್. ನನಗೆ ಸ್ವಂತ ಮನೆ ಇಲ್ಲ, ಐ ಡು ನಾಟ್ ಹ್ಯಾವ್ ಓನ್ ಹೋಮ್. ನಿಮ್ಮ ಹತ್ತಿರ 100 rupees ಇದೆ, ಯು ಹ್ಯಾವ್ 100 rupees. ನಿಮ್ಮ ಹತ್ತಿರ 1,000 rupees ಇಲ್ಲ, ಯು ಡು ನಾಟ್ ಹ್ಯಾವ್ 1,000 rupees. ಈಗ ಇದನ್ನ ನೀವು ಪ್ರಶ್ನೆ ಮಾಡಬೇಕಾದ್ರೆ ನಿಮ್ಮ ಹತ್ತಿರ 500 rupees ಇದೆಯೇ ಅಂತಂದ್ ಕೇಳಲಿಕ್ಕೆ ಡೂ ಯು ಹ್ಯಾವ್ 500 rupees ಈ ರೀತಿಯಾಗಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಈಗ ಚೇಂಜ್ ಇಲ್ಲ, 500 rupees ಇದೆ, ಚೇಂಜ್ ಬೇಕಾಗಿದೆ. ಈಗ ಅಂಗಡಿಯವನ ಹತ್ರ ಹೋಗಿ ನೀವ್ ಏನ್ ಮಾಡ್ತೀರಿ, ಈಗ ಚೇಂಜ್ ಕೇಳ್ತೀರಿ. ಅದನ್ನೇ ಯಾವ ರೀತಿಯಾಗಿ ಕೇಳಬೇಕು, ಎಕ್ಸ್ಕ್ಯೂಸ್ ಮೀ ಸರ್, ಡೂ ಯು ಹ್ಯಾವ್ 500 rupees ಚೇಂಜ್. ಈ ರೀತಿಯಾಗಿ ನಾವಲ್ಲಿ ಕೇಳಬೇಕಾಗತ್ತೆ. ಅಂದ್ರೆ ನೀವು ಯಾವಾಗ ಪ್ರಶ್ನೆ ಮಾಡ್ತೀರಿ, ಈ ಹೆಲ್ಪಿಂಗ್ ವರ್ಬ್ ಅನ್ನ ವಾಕ್ಯದ ಪ್ರಾರಂಭದಲ್ಲಿ ತೆಗೆದುಕೊಂಡ್ಬರ್ಬೇಕು. ನಿಮಗೆ ಮಕ್ಕಳಿದ್ದಾರೆಯೇ, ಡೂ ಯು ಹ್ಯಾವ್ ಚಿಲ್ಡ್ರನ್. ನಿಮ್ಮ ಹತ್ತಿರ 1,000 rupees ಇದೆಯೇ, ಡೂ ಯು ಹ್ಯಾವ್ 1,000 rupees. ನಿಮ್ಮ ಹತ್ರ ಒಂದ್ ಸ್ವಲ್ಪ ಟೈಮ್ ಇದೆಯಾ, ಡೂ ಯು ಹ್ಯಾವ್ ಟೈಮ್. ನಿಮ್ಮ ಹತ್ತಿರ ಪುಸ್ತಕ ಇದೆಯಾ, ಡೂ ಯು ಹ್ಯಾವ್ ಬುಕ್. ನಿಮ್ಮ ಹತ್ತಿರ ಪೆನ್ ಇದೆ, ಡೂ ಯು ಹ್ಯಾವ್ ಪೆನ್. ಈಗ ಬ್ಯಾಂಕಿಗೆ ಹೋಗಿದ್ರಿ, ಬ್ಯಾಂಕ್ ಅಲ್ಲಿ ಹೋದಾಗ ನಿಮ್ಮ ಹತ್ರ ಪೆನ್ ಇಲ್ಲ, ಬರೀಲಿಕ್ಕೆ ಚನಲ್ ತುಂಬಲಿಕ್ಕೆ ಪೆನ್ ಇಲ್ಲ, ಇನ್ನೊಬ್ರ ಹತ್ರ ಕೇಳ್ತಿರ್ತಾನೆ, ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಪೆನ್. ಈ ರೀತಿಯಾಗಿ ನೀವು ಅಲ್ಲಿ ಕೇಳಬೇಕಾಗತ್ತೆ. ಅಂದ್ರೆ ನೀವು ಡೂ ಮತ್ತು ಡಸ್ ಅನ್ನ ವಾಕ್ಯದ ಪ್ರಾರಂಭದಲ್ಲಿ ತಂದು ನೀವು ಕ್ವಶನ್ಸ್ ಗಳನ್ನ ಮಾಡಬಹುದು. ಓಕೆ, ಲೆಟ್ಸ್ ಮೇಕ್ ಸಮ್ ಮೋರ್ ಸೆಂಟೆನ್ಸಸ್. ಅವರ ಹತ್ತಿರ 500 kudurigalidave, ದೇ ಹ್ಯಾವ್ 500 horses. ಅವರಿಗೆ ಸ್ವಂತ ಜಮೀನು ಇಲ್ಲ, ದೇ ಡು ನಾಟ್ ಹ್ಯಾವ್ ಓನ್ ಲ್ಯಾಂಡ್. ಓನ್ ಲ್ಯಾಂಡ್ ಅಂದ್ರೆ ಏನು, ಸ್ವಂತ ಜಮೀನು ಅಂದ್ರೆ ಹೊಲ. ನಮಗೆ ಧೈರ್ಯ ಇದೆ, ವಿ ಹ್ಯಾವ್ ಕರೇಜ್. ನಮಗೆ ಬೆಂಬಲ ಇಲ್ಲ, ವಿ ಡು ನಾಟ್ ಹ್ಯಾವ್ ಸಪೋರ್ಟ್. ನಮಗೆ ನಾಚಿಕೆ ಸ್ವಭಾವವಿಲ್ಲ, ವಿ ಡು ನಾಟ್ ಹ್ಯಾವ್ ಶೈನೆಸ್. ಎಸ್, ಈಗ ಹಿ ಸೀಟ್ ಅಲ್ಲಿ ಕೆಲವು ವಾಕ್ಯಗಳು ಮಾಡೋಣ. ಅವನಿಗೆ 2 children, ಹಿ ಹ್ಯಾಸ್ 2 children. ಅವನಿಗೆ ಗಂಡು ಮಕ್ಕಳು ಇಲ್ಲ, ಹಿ ಡಸ್ ನಾಟ್ ಹ್ಯಾವ್ ಸನ್ಸ್. ಅವನಿಗೆ ಸಹೋದರರು ಇದ್ದಾರೆಯೇ, ಡಸ್ ಹಿ ಹ್ಯಾವ್ ಬ್ರದರ್ಸ್. ಈಗ ಅವಳಿಗೆ ಕೆಲಸ ಇದೆ, ಸಿ ಹ್ಯಾಸ್ ಜಾಬ್. ಅವಳಿಗೆ ಸಹೋದರರು ಇಲ್ಲ, ಸಿ ಡಸ್ ನಾಟ್ ಹ್ಯಾವ್ ಬ್ರದರ್ಸ್. ಅವಳಿಗೆ 2 ಮಕ್ಕಳಿದ್ದಾರೆ, ಹೌ ಮೆನಿ ಚಿಲ್ಡ್ರನ್ ಡಸ್ ಸಿ ಹ್ಯಾವ್. ನೆನ್ಪಿಟ್ಕೊಳ್ಳಿ, ಹೌ ಮೆನಿ ಚಿಲ್ಡ್ರನ್ ಡಸ್ ಸಿ ಹ್ಯಾವ್. ಅಲ್ಲಿ ಚಿಲ್ಡ್ರನ್ಸ್ ಅನ್ಬಾರ್ದು, ಚಿಲ್ಡ್ರನ್ ಅಂತಂದ ಅಷ್ಟೇ ಉಚ್ಚಾರಣೆ ಮಾಡ್ಬೇಕಾಗತ್ತೆ ನೀವು. ಎಸ್, ನಿಮ್ಮ ಹತ್ತಿರ 2 ಇದೆ, ಹೌ ಮಚ್ ಮನಿ ಡೂ ಯು ಹ್ಯಾವ್. ನಿಮಗೆ 2 ಸಹೋದರರಿದ್ದಾರೆ, ಹೌ ಮೆನಿ ಬ್ರದರ್ಸ್ ಡೂ ಯು ಹ್ಯಾವ್. ನಿಮಗೆ 2 ಮಕ್ಕಳಿದ್ದಾರೆ, ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್. ಈ ರೀತಿಯಾಗಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಕೆ ಮಾಡಿಕೊಂಡು ನೀವು ನಿಮ್ಮದೇ ಆದಂತ ವಿಧಾನದಲ್ಲಿ 100 ಅಲ್ಲಿ ಮಾಡಬೇಕು ಫ್ರೆಂಡ್ಸ್, ರಚನೆ ಮಾಡ್ಕೋಬೇಕು. ಇಲ್ಲಿ ಒನ್ ಮೇನ್ ಥಿಂಗ್ ನೀವು ನೆನಪು ಇಟ್ಕೊಳ್ಳಿ, ಟು ಹ್ಯಾವ್ ವರ್ಬ್ ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಹ್ಯಾವ್ ಮತ್ತು ಹ್ಯಾಸ್. ಹ್ಯಾವ್ ಅನ್ನ ಐ ಯು ವಿ ದೇಗೆ ಬಳಸ್ಬೇಕು, ಹ್ಯಾಸ್ ಅನ್ನ ಹಿ ಸಿ ಇಟ್ಗೆ ಬಳಸ್ಬೇಕು. ಮತ್ತು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ನಾವು ಡೂನ ಐ ಯು ವಿ ದೇ ಇದ್ದಾಗ ಡೂ ಬಳಕೆ ಮಾಡಬೇಕು, ಮತ್ತು ಹಿ ಸೀಟ್ ಇದ್ದಾಗ ಡಸ್ ನ ಬಳಕೆ ಮಾಡಬೇಕು. ಇದನ್ನ ನೀವು ನೆನಪು ಇಟ್ಕೊಂಡು ಅನೇಕ ವಾಕ್ಯಗಳನ್ನ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ವೆಲ್, ನಾವು ಲೆಟ್ ಅಸ್ ಸೀ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಟು ಹ್ಯಾವ್ ವರ್ಬ್. ಓಕೆ, ಈಗ ಫ್ರೆಂಡ್ಸ್ ಫಾಸ್ಟ್ ಟೆನ್ಸ್ ಅಲ್ಲಿ ಇದೇನಾಗಿರುತ್ತೆ, ಹ್ಯಾಡ್ ಅಂತಂದಾಗಿರುತ್ತೆ. ಹ್ಯಾವ್ ಮತ್ತು ಹ್ಯಾಸ್ ಅಂತಂದ್ರೆ ಏನು, ಈಗ ಇದೆ. ಹ್ಯಾಡ್ ಅಂತಂದ್ರೆ ಹಿಂದೆ ಇತ್ತು ಅಂತಂತಂದು. ಇಲ್ಲಿ ಐ ಹ್ಯಾಡ್ ಕಾರ್ ಅಂದ್ರೆ ಅದರ ಅರ್ಥ ಏನು, ನನ್ನ ಹತ್ರ ಕಾರ್ ಇತ್ತು. ಯಾವಾಗ, ಹಿಂದೆ, ಫಾಸ್ಟ್ ಅಲ್ಲಿ. ಎಸ್, ನನ್ನ ಹತ್ರ ಕಾರು ಈಗ ಇದೆ, ಐ ಹ್ಯಾವ್ ಕಾರ್ ನೌ. ನನ್ನ ಹತ್ರ ಕಾರು ಇತ್ತು, ಐ ಹ್ಯಾಡ್ ಕಾರ್.
ವೆಲ್ ಈಗ ನನ್ನ ಹತ್ರ ಕಾರು ಇರಲಿಲ್ಲ ಅಂತ ಅನ್ಬೇಕಾದ್ರೆ ಹೇಗೆ ನೀವು ನೆಗೆಟಿವ್ ಸೆನ್ಸ್ ಮಾಡಬೇಕಾದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಡಸ್ ಬಳಸಿದ್ರಿ ಅದೇ ರೀತಿಯಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ ಡಿಡ್ ಅಂತ ಅನ್ನೋದು ಆಗುತ್ತೆ ಅದು ಡೂ ಡಸ್ ಎರಡು ಇದ್ವಲ್ಲಿ ಇಲ್ಲಿ ಡಿಡ್ ಅಂತ ಅನ್ನೋದು ಒಂದೇ ಆಗುತ್ತೆ ಈ ಡಿಡ್ ಅನ್ನೋದನ್ನ ಎಲ್ಲದಕ್ಕೂ ನಾವಲ್ಲಿ ಯೂಸ್ ಮಾಡಬಹುದು ಟು ಹ್ಯಾವ್ ವರ್ಬ್ ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಹೇಗಾಗಿತ್ತು ಆದ್ರೆ ಫಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಒಂದೇ ಇರುತ್ತೆ ಇದನ್ನ ಎಲ್ಲ ಪರ್ಸನ್ಸ್ ಗೆ ಬಳಸಬೇಕು ನೆಗೆಟಿವ್ ಇದ್ದಾಗ ನಾವು ಡಿಡ್ ಅನ್ನ ಬಳಸಬೇಕಾಗುತ್ತೆ ಓಕೆ ಐ ಹ್ಯಾಡ್ ಕಾರ್ ನನ್ನ ಹತ್ರ ಕಾರು ಇತ್ತು ನನ್ನ ಹತ್ರ ಕಾರ್ ಇರಲಿಲ್ಲ ಐ ಡಿಡ್ ನಾಟ್ ಹ್ಯಾವ್ ಕಾರ್ ಯು ಹ್ಯಾಡ್ ಪೆನ್ ನಿಮ್ಮ ಹತ್ರ ಪೆನ್ ಇತ್ತು ಯು ಹ್ಯಾವ್ ಪೆನ್ ನಿಮ್ಮ ಹತ್ರ ಪೆನ್ನು ಇದೆ ನಿಮ್ಮ ಹತ್ರ ಪೆನ್ ಇತ್ತು ಯು ಹ್ಯಾಡ್ ಪೆನ್ ನಿಮ್ಮ ಹತ್ರ ಪೆನ್ನು ಇದ್ದಿಲ್ಲ ಯು ಡಿಡ್ ನಾಟ್ ಹ್ಯಾವ್ ಪೆನ್ ಇಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಬರುತ್ತೆ ಸರ್ ನೀವೀಗ ಹ್ಯಾಡ್ ಯೂಸ್ ಮಾಡಿ ಅಂತಂದು ಹೇಳಿದ್ರಿ ಬಟ್ ಈಗ ಇಲ್ಲಿ ಐ ಡಿಡ್ ನಾಟ್ ಹ್ಯಾಡ್ ಕಾರ್ ಬರ್ಬೇಕಲ್ಲ ಐ ಡಿಡ್ ನಾಟ್ ಹ್ಯಾವ್ ಕಾರ್ ಬಂದಿದೆಯಲ್ಲ ಅಂತಂತಂದು ಫ್ರೆಂಡ್ಸ್ ವೆನ್ ಯು ಯೂಸ್ ಡಿಡ್ ಫಾರ್ ಮೇಕಿಂಗ್ ಅ ನೆಗೆಟಿವ್ ಸೆಂಟೆನ್ಸ್ ಆರ್ ಕ್ರಿಯೇಟಿಂಗ್ ಅ ಕ್ವಶನ್ಸ್ ವೆನ್ ಎವರ್ ಯು ಯೂಸ್ ಡಿಡ್ ಇನ್ ಫ್ರಂಟ್ ಆಫ್ ಡಿಡ್ ಯು ಶುಡ್ ನಾಟ್ ಯೂಸ್ ಹ್ಯಾಡ್ ಯು ಶುಡ್ ಯೂಸ್ ಹ್ಯಾವ್ ಅಂತಂತಂದು ಅಲ್ಲಿ ಯೂಸ್ ಮಾಡ್ಬೇಕು ನೀವು ಓಕೆ ಅಂದ್ರೆ ನೀವು ಡಿಡ್ ಯಾವಾಗ ಯೂಸ್ ಮಾಡ್ತೀರಿ ಅಲ್ಲಿ ಹ್ಯಾಡ್ ಬದಲಾಗಿ ಅಲ್ಲಿ ಹ್ಯಾವ್ ಅಂತಂತಂದದು ಆಗುತ್ತೆ ಓಕೆ ಐ ಡಿಡ್ ನಾಟ್ ಹ್ಯಾವ್ ಕಾರ್ ಅನ್ಬೇಕು ಹೊರತು ಐ ಡಿಡ್ ನಾಟ್ ಹ್ಯಾಡ್ ಕಾರ್ ಅಂತಂತಂದು ಅಲ್ಲಿಗೆ ಬರಲ್ಲ ಬಟ್ ನೀವು ಡಿಡ್ ಹಚ್ಚದೆ ಐ ಹ್ಯಾಡ್ ನೋ ಕಾರ್ ಅಂತಂದ್ರೆ ಅದು ಕರೆಕ್ಟ್ ಆಗುತ್ತೆ ಐ ಹ್ಯಾಡ್ ನಾಟ್ ಕಾರ್ ಅಂತಂದ್ರು ಕರೆಕ್ಟ್ ಆಗುತ್ತೆ ಆದ್ರೆ ನೀವು ಡಿಡ್ ಯೂಸ್ ಮಾಡ್ತಾ ಇದ್ರಿ ಐ ಡಿಡ್ ನಾಟ್ ಹ್ಯಾವ್ ಕಾರ್ ಅಂತಂದೇ ನೀವು ಅನ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡಿ ದೇ ಹ್ಯಾಡ್ ಸಪೋರ್ಟ್ ಅವರಿಗೆ ಬೆಂಬಲ ಇತ್ತು ಈಗ ದೇ ಹ್ಯಾವ್ ಸಪೋರ್ಟ್ ಅವರಿಗೆ ಬೆಂಬಲ ಈಗ ಇದೆ ಅವರಿಗೆ ಬೆಂಬಲ ಇತ್ತು ದೇ ಹ್ಯಾಡ್ ಸಪೋರ್ಟ್ ಅವರಿಗೆ ಸಪೋರ್ಟ್ ಇರಲಿಲ್ಲ ಬೆಂಬಲ ಇರಲಿಲ್ಲ ದೇ ಡಿಡ್ ನಾಟ್ ಹ್ಯಾವ್ ಸಪೋರ್ಟ್ ಓಕೆ ನಮಗೆ ಉದ್ಯೋಗ ಇತ್ತು ಕರೋನಾಕ್ಕಿಂತ ಮುಂಚೆ ನಮಗೆ ಉದ್ಯೋಗ ಇತ್ತು ಎಸ್ ವಿ ಹ್ಯಾಡ್ ಜಾಬ್ ಈಗ ನಮಗೆ ಉದ್ಯೋಗ ಇರಲಿಲ್ಲ ನೆಗೆಟಿವ್ ಸೆನ್ಸ್ ಮಾಡ್ಬೇಕಾದಾಗ ವಿ ಡಿಡ್ ನಾಟ್ ಹ್ಯಾವ್ ಜಾಬ್ ನೋಡಿ ಥರ್ಡ್ ಪರ್ಸನ್ ಅಲ್ಲಿ ಹಿ ಹ್ಯಾಡ್ ಬೈಕ್ ಅವನ ಹತ್ತಿರ ಬೈಕ್ ಇತ್ತು ಎಸ್ ಅವನ ಹತ್ತಿರ ಕಾರು ಇರಲಿಲ್ಲ ಹಿ ಡಿಡ್ ನಾಟ್ ಹ್ಯಾವ್ ಕಾರ್ ನೆಕ್ಸ್ಟ್ ನೋಡಿ ಸಿ ಹ್ಯಾಡ್ ಟೂ ಚಿಲ್ಡ್ರನ್ ಆಕೆಗೆ ಇಬ್ಬರು ಮಕ್ಕಳಿದ್ದರು ಆಕೆಗೆ ಸಹೋದರರು ಇರಲಿಲ್ಲ ಸಿ ಡಿಡ್ ನಾಟ್ ಹ್ಯಾವ್ ಬ್ರದರ್ಸ್ ಎಲಿಫೆಂಟ್ ಹ್ಯಾಡ್ ಪವರ್ ಅಂದ್ರೆ ಆನೆಗೆ ತುಂಬಾ ಬಲ ಇತ್ತು ತುಂಬಾ ಶಕ್ತಿ ಇತ್ತು ಎಲಿಫೆಂಟ್ ಡಿಡ್ ನಾಟ್ ಹ್ಯಾವ್ ವಿಂಗ್ಸ್ ಆನೆಗೆ ರೆಕ್ಕೆಗಳು ಇರಲಿಲ್ಲ ಓಕೆ ಅಂದ್ರೆ ಫ್ರೆಂಡ್ಸ್ ಟು ಹ್ಯಾವ್ ವರ್ಬಿನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಈಗ ಇದೆ ಅಂತ ಅನ್ನೋದನ್ನ ಮಾತಾಡ್ತೀವಿ ಫಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ನಾವೇನ್ ಮಾತನಾಡ್ತಾ ಇದೀವಿ ಹಿಂದೆ ಇತ್ತು ಅಂತ ಅನ್ನೋದನ್ನ ನಾವು ಮಾತಾಡ್ತೀವಿ ಓಕೆ ಈಗ ಹಾಗಾದ್ರೆ ಕೆಲವು ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ ಓಕೆ ನನ್ನ ಹತ್ರ ವಾಚ್ ಇತ್ತು ಐ ಹ್ಯಾಡ್ ವಾಚ್ ನನ್ನ ಹತ್ರ ವಾಚ್ ಇರಲಿಲ್ಲ ಐ ಡಿಡ್ ನಾಟ್ ಹ್ಯಾವ್ ವಾಚ್ ನನ್ನ ಹತ್ರ ಪೆನ್ ಇತ್ತು ಐ ಹ್ಯಾಡ್ ಪೆನ್ ನನ್ನ ಹತ್ರ ಪೆನ್ ಇದ್ದಿಲ್ಲ ಐ ಡಿಡ್ ನಾಟ್ ಹ್ಯಾವ್ ಪೆನ್ ನನ್ನ ಹತ್ರ ಪುಸ್ತಕ ಇತ್ತು ಐ ಹ್ಯಾಡ್ ಬುಕ್ ನನ್ನ ಹತ್ರ ಪುಸ್ತಕ ಇದ್ದಿಲ್ಲ ಐ ಡಿಡ್ ನಾಟ್ ಹ್ಯಾವ್ ಬುಕ್ ಓಕೆ ನಿಮ್ಮ ಹತ್ತಿರ 1,000 rupees ಇತ್ತು ಯು ಹ್ಯಾಡ್ 1,000 rupees ನಿಮ್ಮ ಹತ್ತಿರ ನಿನ್ನೆ 1 rupee ಇರಲಿಲ್ಲ ಯು ಡಿಡ್ ನಾಟ್ ಹ್ಯಾವ್ ಇವನ್ 1 rupee ಯೆಸ್ಟರ್ಡೇ ನಿಮಗೆ ಕೆಲಸ ಇತ್ತು ಯು ಹ್ಯಾಡ್ ಜಾಬ್ ನಿಮಗೆ ಕೆಲಸ ಇರಲಿಲ್ಲ ಯು ಡಿಡ್ ನಾಟ್ ಹ್ಯಾವ್ ವರ್ಕ್ ನಿಮಗೆ ಕೆಲಸ ಇತ್ತೇ ಡಿಡ್ ಯು ಹ್ಯಾವ್ ವರ್ಕ್ ನೋಡಿ ಈಗ ಪ್ರಶ್ನೆ ಇದ್ದಾಗ ಡಿಡ್ ಅನ್ನ ಫಸ್ಟ್ ಗೆ ತೆಗೆದುಕೊಂಡು ಬರ್ಬೇಕು ನೀವು ಡಿಡ್ ಯು ಹ್ಯಾವ್ ವರ್ಕ್ ನಿಮಗೆ ಕೆಲಸ ಇತ್ತೇ ನಿಮಗೆ ಸ್ವಂತ ಮನೆ ಇತ್ತೇ ಡಿಡ್ ಯು ಹ್ಯಾವ್ ಓನ್ ಹೋಮ್ ನಿಮಗೆ ಬೆಂಬಲ ಇತ್ತೇ ಡಿಡ್ ಯು ಹ್ಯಾವ್ ಸಪೋರ್ಟ್ ನಿಮಗೆ ಹೆದರಿಕೆ ಇರಲಿಲ್ಲವೇ ಡಿಡ್ ಯು ನಾಟ್ ಹ್ಯಾವ್ ಫಿಯರ್ ಓಕೆ ಈ ರೀತಿ ಐ ಮತ್ತು ಯು ದಲ್ಲಿ ನೀವು ಸೆಂಟೆನ್ಸ್ ಮಾಡ್ಬೋದು ನೆಕ್ಸ್ಟ್ ನಿನ್ನೆ ಅವರಿಗೆ ಬಹಳ ಕೆಲಸ ಇತ್ತು ದೇ ಹ್ಯಾಡ್ ಲಾಟ್ ಆಫ್ ವರ್ಕ್ ಯೆಸ್ಟರ್ಡೇ ನಿನ್ನೆ ಅವರಿಗೆ ಯಾವುದೇ ಕೆಲಸ ಇರಲಿಲ್ಲ ದೇ ಡಿಡ್ ನಾಟ್ ಹ್ಯಾವ್ ಎನಿ ವರ್ಕ್ ಯೆಸ್ಟರ್ಡೇ ನಮಗೆ ಹೋದ ವರ್ಷ ತುಂಬಾ ಅವಕಾಶಗಳು ಇದ್ದವು ವಿ ಹ್ಯಾಡ್ ಲಾಟ್ ಆಫ್ ಆಪರ್ಚುನಿಟೀಸ್ ಲಾಸ್ಟ್ ಇಯರ್ ಆದ್ರೆ ಈಗ ಅವಕಾಶಗಳು ಇಲ್ಲ ವಿ ಡು ನಾಟ್ ಹ್ಯಾವ್ ಆಪರ್ಚುನಿಟೀಸ್ ದಿಸ್ ಇಯರ್ ಅರ್ಥ ಆಗ್ತಾ ಇದೆಯಾ ಪ್ರೆಸೆಂಟ್ ಟೆನ್ಸ್ ಗೆ ಫಾಸ್ಟ್ ಟೆನ್ಸ್ ಗೆ ಓಕೆ ನಿನ್ನೆ ನಮ್ಮ ಹತ್ತಿರ ಸಮಯ ಇರಲಿಲ್ಲ ವಿ ಡಿಡ್ ನಾಟ್ ಹ್ಯಾವ್ ಟೈಮ್ ಯೆಸ್ಟರ್ಡೇ ನಮ್ಮ ಹತ್ತಿರ 1 crore rupees ಇತ್ತು ವಿ ಹ್ಯಾಡ್ 1 crore rupees ನಮ್ಮ ಹತ್ತಿರ 1 lakh rupees ಇರಲಿಲ್ಲ ವಿ ಡಿಡ್ ನಾಟ್ ಹ್ಯಾವ್ 1 lakh rupees ಓಕೆ ನಾವು ಲುಕ್ ಎಟ್ ದ ಥರ್ಡ್ ಪರ್ಸನ್ ಸೆಂಟೆನ್ಸಸ್ ಕೆಲವು ಸೆಂಟೆನ್ಸ್ ಗಳನ್ನ ಮಾಡೋಣ ವೆಲ್
ಅವನಿಗೆ ಇಬ್ಬರು ಸಹೋದರರು ಇದ್ದರು ಆದ್ರೆ ಈಗಿಲ್ಲ ಹಿ ಹ್ಯಾಡ್ ಟೂ ಬ್ರದರ್ಸ್ ಅವನಿಗೆ ಯಾರೂ ಇರಲಿಲ್ಲ ಹಿ ಹ್ಯಾಡ್ ನೋ ಬಡಿ ಹಿ ಹ್ಯಾಡ್ ನೋ ಬಡಿ ಅಥವಾ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಬಡಿ ಓಕೆ ನೋ ಬಡಿ ಅಂತಂದು ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಹೆಲ್ಪಿಂಗ್ ಅವ್ರು ಹಚ್ಚುವ ಅವಶ್ಯಕತೆ ಇಲ್ಲ ಬಟ್ ಎನಿ ಬಡಿ ಅಂತಂದು ಯೂಸ್ ಮಾಡ್ತಾ ಇದ್ರೆ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಬಡಿ ಅಂತಂದ ಅವಲ್ಲಿ ಅನ್ಬೇಕಾಗತ್ತೆ ಅವಳ ಹತ್ತಿರ ಎರಡು ನಾಯಿಗಳಿದ್ದವು ಸಿ ಹ್ಯಾಡ್ ಟೂ ಡಾಗ್ಸ್ ಅವಳ ಹತ್ತಿರ ಕುದುರೆ ಇರಲಿಲ್ಲ ಸಿ ಡಿಡ್ ನಾಟ್ ಹ್ಯಾವ್ ಹಾರ್ಸ್ ಅವಳಿಗೆ ಅವಳಿಗೆ ನಿನ್ನೆ ಬಹಳ ಕೆಲಸ ಇತ್ತು ಸಿ ಹ್ಯಾಡ್ ಲಾಟ್ ಆಫ್ ವರ್ಕ್ ಯೆಸ್ಟರ್ಡೇ ಆಕೆಗೆ ನಿನ್ನೆ ಯಾವುದೇ ಕೆಲಸ ಇರಲಿಲ್ಲ ಸಿ ಡಿಡ್ ನಾಟ್ ಹ್ಯಾವ್ ಎನಿ ವರ್ಕ್ ಯೆಸ್ಟರ್ಡೇ ಈ ರೀತಿ ಫ್ರೆಂಡ್ಸ್ ನೀವು ಹಲವಾರು ವಾಕ್ಯಗಳನ್ನ ನೀವು ಅಲ್ಲಿ ಬರೆದು ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ನೀವು ಮಾತನಾಡೋದನ್ನ ಏನ್ ಮಾಡ್ಕೋಬೇಕು ರೂಢಿ ಮಾಡ್ಕೋಬೇಕು ನಾನಿಲ್ಲಿ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ಹೇಳಿಕ್ ಆಗಲ್ಲ ಬಟ್ ನಾನು ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ ಫಾರ್ಮುಲಾ ಕೊಡ್ತಾ ಇದ್ದೀನಿ ಎಸ್ ಮ್ಯಾಥಮೆಟಿಕ್ಸ್ ನಲ್ಲಿ ನಿಮ್ಗೆ ಟೀಚರು ಎಲ್ಲ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಅವರಿಂದ ಆಗಲ್ಲ ಆದ್ರೆ ನಿಮ್ಗೆ ಒಂದು ಲೆಕ್ಕವನ್ನ ಹೇಗೆ ಬಿಡಿಸ್ಬೇಕು ಅಂತಂದು ಫಾರ್ಮುಲಾ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಸಮನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಆ ಫಾರ್ಮುಲಾ ಬೇಸ್ ಮೇಲೆ ನೀವು ಯಾವುದೇ ಸಮನ್ನ ನೀವು ಮಾಡ್ಬೋದು ಅದೇ ರೀತಿ ಇಲ್ಲಿ ಫಾರ್ಮುಲಾವನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಹ್ಯಾವ್ ಹ್ಯಾಜ್ ಎಲ್ಲಿ ಬಳಸ್ಬೇಕು ಹ್ಯಾಡ್ ಎಲ್ಲಿ ಬಳಸ್ಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಏನ್ ಮಾಡ್ತಾ ಇದೀನಿ ಅದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮದೇ ಆದಂತ ವಾಕ್ಯಗಳನ್ನ ಮಾಡ್ಲಿಕ್ಕಲ್ಲಿ ಪ್ರಯತ್ನ ಮಾಡ್ಬೇಕು ಬಟ್ ನಿಮ್ಮಿಂದ ಎಫರ್ಟ್ ಹಾಕಿ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದ್ ಬರಲ್ಲ ಎಸ್ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ಫ್ರೆಂಡ್ಸ್ ನಾನು ನನ್ನ ಪಾರ್ಟಿಸಿಪೆಂಟ್ಸ್ ಗಳಿಗೆ ಈ ರೀತಿ ಅನೇಕ ಟಾಸ್ಕ್ ಗಳನ್ನ ಕೊಡ್ತಾ ಇರ್ತೀನಿ ಅವರು ಆ ಟಾಸ್ಕ್ ಗಳನ್ನ ಮಾಡಿ ಅನೇಕ ವಾಕ್ಯಗಳನ್ನ ನಾನು ಬರೀಲಿಕ್ಕೆ ಹೇಳ್ತೀನಿ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು ಹೇಳ್ತಾ ಇರ್ತೀನಿ ಮತ್ತು ಅವ್ರಿಗೆ ಡೈಲಿ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ ಅವ್ರು ಜಸ್ಟ್ ಅದನ್ನ ಬರೆಯೋದು ಅಷ್ಟೇ ಅಲ್ಲದೆ ಅದನ್ನ ಮಾತನಾಡುವುದನ್ನ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಅವ್ರಿಗೆ ಆಗ ಅಲ್ಲೇನಾಗತ್ತೆ ಅಂತಂದ್ರೆ ಅವ್ರಿಗೆ ಬರಿತಾ ಇರ್ಬೇಕಾದ್ರೆ ಮೈಂಡ್ ಅಲ್ಲಿ ಪ್ರಾಕ್ಟೀಸ್ ಆಗತ್ತೆ ಮಾತನಾಡ್ತಾ ಇರ್ಬೇಕಾದ್ರೆ ಬಾಯಿ ಮುಖಾಂತರ ಪ್ರಾಕ್ಟೀಸ್ ಆಗ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಈಗ ನಿಮ್ಗೆ ಓದ್ಲಿಕ್ ಬರುತ್ತೆ ಬರಿಲಿಕ್ ಬರುತ್ತೆ ನೀವು ವಾಕ್ಯಗಳ ರಚನೆಯನ್ನು ಸಹ ಕರೆಕ್ಟ್ ಆಗಿ ಮಾಡ್ತೀರಿ ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಆ ಸೆಂಟೆನ್ಸ್ ಇರುತ್ತೆ ಬಾಯಿ ಮುಖಾಂತರ ಏಕೆ ಬರಲ್ಲ ಅಂತಂತಂದ್ರೆ ನೀವು ಅದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಲ್ಲ ಅದೇ ಪ್ರಾಬ್ಲಮ್ ಆಗುತ್ತೆ ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ನಿಮಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನು ನೀವು ಜಾಯ್ನ್ ಆಗ್ರಿ ನಾನು ಖಂಡಿತವಾಗ್ಲೂ 90 ದಿನಗಳು 3 months ನೀವು ನನಗೆ ಟೈಮ್ ಕೊಟ್ರೆ ನೀವು ನನ್ನ ಜೊತೆಗಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಆದ್ರಿಂದ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಾಗಲೇ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತ ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ನ ತಿಳ್ಕೊಂಡು ನೀವು ಆ ಕೋರ್ಸ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಜಾಯ್ನ್ ಆಗಿ ಅಫ್ಕೋರ್ಸ್ ಈ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳ ಮುಖಾಂತರ ನೀವು ಕಲಿಬಹುದು ಆದ್ರೆ ಡೀಟೇಲ್ ಆಗಿ ಡೆಪ್ತ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಬಿಕಾಸ್ ಅಲ್ಲಿ ಆದ್ರೆ ಏನಾಗುತ್ತೆ ನಾವು ಲೈವ್ ಅಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇರ್ತೀವಿ ತಕ್ಷಣ ನಿಮ್ಗೆ ಡೌಟ್ ಇದ್ರೆ ನಿಮ್ ಕ್ಲಾರಿಫಿಕೇಶನ್ ನೀವು ಮಾಡ್ಕೋಬಹುದು ಅಲ್ಲಿ ನಾನು 2-2 hour ಸೆಷನ್ ನ ತೆಗೆದುಕೊಳ್ತಾ ಇರ್ತೀನಿ ಸೊ ನೀವು ಹೆಚ್ಚು ಸಮಯ ನನ್ನ ಜೊತೆಗೆ ಇರ್ತೀನಿ ಮತ್ತು ಅಲ್ಲಿ ಕೇವಲ ಲ್ಯಾಂಗ್ವೇಜ್ ಅನ್ನ ಅಷ್ಟೇ ಕಲಿಸಲ್ಲ ನಿಮಗೆ ಸೈಕಾಲಜಿಕಲ್ ಬೇಸ್ ಮೇಲೆ ನಿಮಗೆ ಹಲವಾರು ವಿಷಯಗಳನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ ಯು ನೋ ಓನ್ಲಿ ಲರ್ನಿಂಗ್ ಲ್ಯಾಂಗ್ವೇಜ್ ಈಸ್ ನಾಟ್ ಇಂಪಾರ್ಟೆಂಟ್ ಯು ನೀಡ್ ಟು ಬಿಲ್ಡ್ ದ ಸ್ಟ್ರಾಂಗ್ ಮೈಂಡ್ ಸೆಟ್ ಮೈ ಡಿಯರ್ ಫ್ರೆಂಡ್ಸ್ ನೀವು ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ನೀವು ಅಲ್ಲಿ ಹೊಂದ್ಬೇಕಾಗತ್ತೆ ಇವನ್ ಐ ಅಬ್ಸರ್ವ್ ಸೋ ಮೆನಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ ಇನ್ಸ್ಪೈಟ್ ಆಫ್ ಬೀಯಿಂಗ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ದೇ ಕ್ಯಾನ್ ನಾಟ್ ಕಮ್ಯುನಿಕೇಟ್ ವೆಲ್ ವೈ ಬಿಕಾಸ್ ದೇ ಹ್ಯಾವ್ ಗಾಟ್ 4 mindset ಯಾರ ಮೈಂಡ್ ಸೆಟ್ 4 ಇರುತ್ತೋ ಯಾರ ಮೈಂಡು ಅಲ್ಲಿ ಸ್ಟ್ರಾಂಗ್ ಇರಲ್ವೋ ಯಾರಿಗೆ ಒಳಗಡೆಯಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ವೋ ಅವ್ರಿಗೆ ಫ್ಲೂಯೆಂಟ್ ಆಗಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬರಲ್ಲ ಅದು ನಿಮಗೆ ಆಗ್ಬೇಕು ಅಂತಂದ್ರೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ನ ನೀವು ಜಾಯಿನ್ ಮಾಡಿ ಓಕೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕೆಳಗಿನ ನಂಬರ್ ಮೇಲೆ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಜಾಯಿನ್ ಆಗಿ ವೆಲ್ ಫ್ರೆಂಡ್ಸ್ ಸೊ ಇದು ಏನಾಗಾದ್ರೆ ಈಗ ಟು ಹ್ಯಾವ್ ವರ್ಬ್ ಇನ್ ಫಾಸ್ಟ್ ಟೆನ್ಸ್ ಫಾರ್ಮ್ ವೆಲ್ ಫ್ರೆಂಡ್ಸ್ ಇನ್ನು ಟು ಹ್ಯಾವ್ ವರ್ಬ್ ಇನ್ ಫ್ಯೂಚರ್ ಟೆನ್ಸ್ ಫಾರ್ಮ್ ನೋಡೋಣ ಫ್ರೆಂಡ್ಸ್ ಈ ಟು ಹ್ಯಾವ್ ವರ್ಬ್ ಇನ್ ಫ್ಯೂಚರ್ ಟೆನ್ಸ್ ಅನ್ನ ನಾನು ನಿಮ್ಗೆ ಕಲಿಸೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಬಿಕಾಸ್ ಎಷ್ಟೋ ಜನ ನೀವು ಸುಮ್ಮನೆ ವಾಚ್ ಮಾಡ್ತೀರಿ ಹೊರತು ವಿಡಿಯೋನ ಲೈಕ್ ಮಾಡಲ್ಲ ಅಂಡ್ ದೆನ್ ಎಷ್ಟೋ ಜನ ಸುಮಾರು ಜನ ನನ್ನ ಒಂದು ವಿಡಿಯೋಸ್ ಗಳನ್ನ ನೋಡ್ತಾರೆ ತುಂಬಾನೂ ಇಷ್ಟಪಡ್ತಾರೆ ಅಂಡ್ ದೆನ್ ಅವರು ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟು ಮಾಡ್ತಾರೆ ಆದ್ರೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ
ನಿಮಗೆ ಮುಂದಿನ ಒಂದು ವಿಡಿಯೋ ನೋಟಿಫಿಕೇಶನ್ ಬರಲ್ಲ. ಎಸ್, ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ನೀವೇನಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಇದನ್ನ ಬೇರೆಯವರಿಗೆ ಶೇರ್ ಮಾಡಿ. ನೋಡಿ, ನೀವೇನಾದ್ರೂ ಅನೇಕ ವಿಷಯಗಳು ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡ್ತೀರ. ನೀವು ಒಂದು ಫಿಲ್ಮ್ ಅನ್ನ ನೋಡಿ ಬಂದ್ರಿ ಅಂತಂದ್ರೆ ಆ ಫಿಲ್ಮ್ ಅನ್ನ ಹಿಟ್ ಮಾಡ್ಲಿಕ್ಕೆ ನೀವು ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತೀರಿ, ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತೀರಿ, ಫಿಲ್ಮ್ ಚೆನ್ನಾಗಿದೆ ನೋಡಿ ಬನ್ನಿ ಅಂತಂತಂದು. ನೀವೊಂದು ಶಾಪಿಂಗ್ ಮಾಲಿಗೆ ಹೋಗಿ ಬಂದು ಏನಾದ್ರೂ ಒಂದು ವಸ್ತುನ ಖರೀದಿ ಮಾಡಿ ಬಂದ್ರೆ ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳ್ತೀರಿ, ರಿಲೇಟಿವ್ಸ್ ಗಳಿಗೆಲ್ಲ ಹೇಳ್ತೀರಿ. ಆದ್ರೆ ನಿಮ್ಗೆ ಅನಿಸ್ತಾ ಇಲ್ವಾ, ನಾನೀಗ ಮಾಡ್ತಾ ಇರುವಂತ ವಿಡಿಯೋಸ್ ಗಳಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನಿಸ್ತಾ ಇರ್ತಾನೆ? ಎಸ್, ಎಷ್ಟೋ ಜನ ಈಗ ದುಡ್ಡು ಕೊಟ್ಟು ವಿಷಯಗಳನ್ನ ಕಲಿತಾ ಇರ್ತಾರೆ. ಅದನ್ನ ನಾನು ನಿಮ್ಗೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಅಬ್ಸಲ್ಯೂಟ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕನ್ನಡದ ಮುಖಾಂತರ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋಸ್ ಗಳು ಹೆಲ್ಪ್ ಆಗ್ತಾ ಇದಾವ ತಾನೆ? ಅದಕ್ಕೋಸ್ಕರ ಈ ವಿಡಿಯೋಸ್ ಗಳನ್ನ ಕನಿಷ್ಠ 5 ಜನಕ್ಕಾದ್ರೂ ನೀವು ಶೇರ್ ಮಾಡಲೇಬೇಕು ಫ್ರೆಂಡ್ಸ್. ಎಸ್, ನೀವು ಶೇರ್ ಮಾಡಿಲ್ಲ ಅಂತಂದ್ರೆ ಈಗಲೇ ಫಾಸ್ಟ್ ಬಟನ್ ನ ಹೊಡೀರಿ. ಸೊ ಕೆಳಗಡೆ ಶೇರ್ ಬಟನ್ ಅಂತಂದಿದೆ, ಆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗಳಿಗೆ 5 ಜನರಿಗೆ ಇದನ್ನು ನೀವು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವೆಲ್ ಲೆಟ್ಸ್ ಬಿಗಿನ್ ನೌ. ಓಕೆ, ಟು ಹ್ಯಾವ್ ಆರ್ ಬಿನ್ ಅ ಫ್ಯೂಚರ್ ಟೆನ್ಸ್ ಫಾರ್ಮ್ ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ಆಗಿದೆ. ವಿಲ್ ಹ್ಯಾವ್ ಅನ್ನ ಆ ಯು ವಿ ದೇ ಹಿ ಸಿ ಇಟ್ ಎಲ್ಲದಕ್ಕೂ ನಾವು ಬಳಸ್ತೀವಿ. ಶಾಲ್ ಹ್ಯಾವ್ ಅನ್ನ ಐ ಮತ್ತು ವಿ ಬಂದು ಕ್ವಶನ್ಸ್ ಗಳನ್ನ ಮಾಡ್ಬೇಕಾದಾಗ ಮಾತ್ರ ಶಾಲ್ ಹ್ಯಾವ್ ಬಳಕೆ ಆಗುತ್ತೆ. ಟು ಬಿ ವರ್ಬ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಅಲ್ಲಿ ವಿಲ್ ಬಿ ಅಂತನದನ್ನ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ವಿ, ಶಾಲ್ ಬಿ ಅಂತನದನ್ನ ಐ ಮತ್ತು ವಿ ಬಂದು ಕ್ವಶನ್ ಮಾಡ್ಬೇಕಾದಾಗ ಮಾತ್ರ ಹೇಗೆ ಯೂಸ್ ಮಾಡ್ತಾ ಇದ್ವಿ, ಅದೇ ರೀತಿಯಾಗಿ ಇಲ್ಲಿ ಶಾಲ್ ಹ್ಯಾವ್ ಅಂತನದನ್ನ ಐ ಮತ್ತು ವಿ ಬಂದು ಕ್ವಶನ್ ಮಾಡ್ಬೇಕಾದಾಗ ಮಾತ್ರ ಶಾಲ್ ಹ್ಯಾವ್ ಯೂಸ್ ಮಾಡ್ಬೇಕು. ಓಕೆ ನೋಡಿ, ಈಗಾಗಲೇ ಸೆಂಟೆನ್ಸ್ ಐ ವಿಲ್ ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್ ಅಂದ್ರೇನು, ಮುಂದಿನ ವರ್ಷ ನನ್ನ ಹತ್ರ ಕಾರ್ ಇರುತ್ತದೆ. ಈಗ ಕಾರ್ ಇಲ್ಲ, ಬಟ್ ನಾನು ಚೆನ್ನಾಗಿ ದುಡಿತೀನಿ, ಹಣವನ್ನ ಗಳಿಸ್ತೀನಿ, ನಾನು ಕಾರ್ ಅನ್ನು ನಾನು ತೆಗೆದುಕೊಳ್ತೀನಿ. ಐ ವಿಲ್ ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ನನ್ನ ಹತ್ರ ಕಾರ್ ಇರುತ್ತದೆ. ಎಸ್, ಐ ವೋಂಟ್ ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್, ನನ್ನ ಹತ್ರ ಮುಂದಿನ ವರ್ಷ ಕಾರು ಇರುವುದಿಲ್ಲ. ಯು ವಿಲ್ ಹ್ಯಾವ್ ಕಾರ್ ನೆಕ್ಸ್ಟ್ ಮಂತ್, ನಿಮ್ಮ ಹತ್ರ ಮುಂದಿನ ತಿಂಗಳು ಕಾರ್ ಇರುತ್ತದೆ. ನಿಮ್ಮ ಹತ್ರ ಕಾರು ಇರುವುದಿಲ್ಲ, ಯು ವೋಂಟ್ ಹ್ಯಾವ್ ಕಾರ್ ನೆಕ್ಸ್ಟ್ ಮಂತ್. ಈಗ ನಿಮ್ಮ ಹತ್ತಿರ ನಿಮಗೆ ಮುಂದಿನ ತಿಂಗಳು ಕೆಲಸ ಇರಲ್ಲ. ಫ್ರೆಂಡ್ಸ್, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಿಮ್ಮ ಕಂಪ್ನಿ ಈಗ ನೆಕ್ಸ್ಟ್ ಮಂತ್ ಕ್ಲೋಸ್ ಆಗತ್ತೆ ಅಂತ ನಿಮ್ಗೆ ಇಂಟಿಮೇಶನ್ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಬೇರೆಯವ್ರು ಏನಂತಾರೆ ಹಾಗಾದ್ರೆ, ಎಸ್ ಮುಂದಿನ ತಿಂಗಳು ನಿಮ್ಗೆ ಕೆಲಸ ಇರಲ್ಲ, ಯು ವೋಂಟ್ ಹ್ಯಾವ್ ಜಾಬ್ ನೆಕ್ಸ್ಟ್ ಮಂತ್. ಇಲ್ಲಿ ವೋಂಟ್ ಅನ್ನೋದು ವಿಲ್ ನಾಟ್ ದ ಶಾರ್ಟ್ ಫಾರ್ಮ್. ಓಕೆ, ಹೇಗೆ ಡು ನಾಟ್ ದ ಶಾರ್ಟ್ ಫಾರ್ಮ್ ಡೋಂಟ್ ಆಗಿರುತ್ತೋ ಹಾಗೆ ವಿಲ್ ನಾಟ್ ದ ಶಾರ್ಟ್ ಫಾರ್ಮ್ ವೋಂಟ್ ಅಂತಂದಾಗತ್ತೆ. ನೀವು ಐ ವಿಲ್ ನಾಟ್ ಹ್ಯಾವ್ ಕಾರ್ ಅಂತಂದು ಅನ್ಬೋದು, ಅಥವಾ ಐ ವೋಂಟ್ ಹ್ಯಾವ್ ಕಾರ್ ಅಂತಂದು ಅನ್ಬೋದು, ಎರಡು ಕರೆಕ್ಟ್ ಅವು. ಯು ವೋಂಟ್ ಹ್ಯಾವ್ ಜಾಬ್ ಅಂತಂದು ಅನ್ಬೋದು, ಯು ವಿಲ್ ನಾಟ್ ಹ್ಯಾವ್ ಜಾಬ್ ಅಂತಂದು ಅನ್ಬೋದು. ಓಕೆ, ಈಗ ಇದನ್ನೇ ನೀವು ಪ್ರಶ್ನೆ ಮಾಡ್ಬೇಕಂತಂದು ಇಟ್ಕೊಳ್ಳಿ. ಆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ಬೇಕಾದಾಗ ನನ್ನ ಹತ್ರ ಮುಂದಿನ ವರ್ಷ ಕಾರು ಇರುತ್ತದೆಯೇ, ಶಾಲ್ ಐ ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್ ಅಂತಂದು ಬರುತ್ತೆ. ಪ್ರಶ್ನೆ ಮಾಡ್ಬೇಕಾದಾಗ ಶಾಲ್ ಬರುತ್ತೆ. ನೆಕ್ಸ್ಟ್, ನಿಮಗೆ ಮುಂದಿನ ತಿಂಗಳು ಉದ್ಯೋಗ ಇರುತ್ತದೆಯೇ, ವಿಲ್ ಯು ಹ್ಯಾವ್ ಜಾಬ್ ನೆಕ್ಸ್ಟ್ ಮಂತ್. ಎಸ್ ಅಂದ್ರೆ ಐ ಮತ್ತು ವಿ ಬಂದಾಗ ಮಾತ್ರ, ಕ್ವಶನ್ ಮಾಡ್ಬೇಕಾದಾಗ ಮಾತ್ರ ಶಾಲನ್ನ ನಾವು ಬಳಸ್ಬೇಕು. ಓಕೆ ನೋಡಿ, ದೇ ವಿಲ್ ಹ್ಯಾವ್ ಅವರ್ ಸಪೋರ್ಟ್, ಅವರಿಗೆ ನಮ್ಮ ಬೆಂಬಲ ಇರುತ್ತದೆ. ಈಗ ಎಲೆಕ್ಷನ್ ಇದೆ ಅಂತಂದು ಇಟ್ಕೊಳ್ಳಿ, ಯಾರೋ ಒಬ್ರು ಎಲೆಕ್ಷನ್ ನಿಂತಿದ್ದಾರೆ, ಅವಾಗ ನೀವು ನಿಂತೀರಿ, ಏ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತೇವಪ್ಪ. ಎಸ್, ಅವರಿಗೆ ನಮ್ಮ ಬೆಂಬಲ ಇರ್ತೈತಿ. ದೇ ವಿಲ್ ಹ್ಯಾವ್ ಅವರ್ ಸಪೋರ್ಟ್, ಅವರಿಗೆ ನಮ್ಮ ಬೆಂಬಲ ಇರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಅವರ್ ಸಪೋರ್ಟ್. ನೆಕ್ಸ್ಟ್, ವಿ ವಿಲ್ ಹ್ಯಾವ್ ಗುಡ್ ಆಪರ್ಚುನಿಟೀಸ್ ಇನ್ ಫ್ಯೂಚರ್, ನಮಗೆ ಭವಿಷ್ಯದಲ್ಲಿ ಒಳ್ಳೆ ಅವಕಾಶಗಳು ಇರುತ್ತವೆ. ಭವಿಷ್ಯದಲ್ಲಿ ವಿ ವಿಲ್ ಹ್ಯಾವ್ ಗುಡ್ ಆಪರ್ಚುನಿಟೀಸ್ ಇನ್ ಫ್ಯೂಚರ್, ನಮಗೆ ಭವಿಷ್ಯದಲ್ಲಿ ಒಳ್ಳೆ ಆಪರ್ಚುನಿಟೀಸ್ಗಳು ಇರಲ್ಲ. ವಿ ವೋಂಟ್ ಹ್ಯಾವ್ ಗುಡ್ ಆಪರ್ಚುನಿಟೀಸ್ ಇನ್ ಫ್ಯೂಚರ್. ಎಸ್, ಕೆಲವು ಜನ ನನಗೆ ಕೇಳ್ತಾ ಇರ್ತಾರೆ, ಸರ್ ನಾವು ಚಿಕ್ಕ ವಾಕ್ಯಗಳನ್ನ ಆದ್ರೆ ಚೆನ್ನಾಗಿ ಮಾತನಾಡ್ತೀವಿ, ದೊಡ್ಡ ದೊಡ್ಡ ಸೆಂಟೆನ್ಸ್ ಗಳನ್ನ ಮಾತನಾಡ್ತಾ ಇರ್ಬೇಕಾದ್ರೆ ನಮಗೆ ಮಾತನಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಯಾಕೆ ಅದಾಗಲ್ಲ ಅಂತ, ನಾವು ದೊಡ್ಡ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿರಲ್ಲ. ಅದೇ ಈಗ ನೋಡಿ, ವಿ ವೋಂಟ್ ಹ್ಯಾವ್ ಗುಡ್ ಆಪರ್ಚುನಿಟೀಸ್ ಇನ್ ಫ್ಯೂಚರ್, ವಿ ವೋಂಟ್ ಹ್ಯಾವ್ ಗುಡ್ ಆಪರ್ಚುನಿಟೀಸ್ ಇನ್ ಫ್ಯೂಚರ್. ಈಗ ಈ ವಾಕ್ಯವನ್ನ ನೀವು ಒಮ್ಮೆಲೆ ಅನ್ಲಿಕ್ಕೆ ಹೋಗಿ ಎಷ್ಟೋ ಜನಕ್ಕೆ ಏನಾಗತ್ತೆ ಗೊತ್ತಾ, ನಾಲಿಗೆ ತೊಡರಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ದೊಡ್ಡ ಸೆಂಟೆನ್ಸ್ ಗಳನ್ನ ಮಾತಾಡಿ ನಾವು ರೂಢಿ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ದೊಡ್ಡ ದೊಡ್ಡ ವಾಕ್ಯಗಳನ್ನ ಚೆನ್ನಾಗಿ ಮಾತಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ವೆಲ್ ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ಮನಿ ನೆಕ್ಸ್ಟ್ ವೀಕ್ ಅಂದ್ರೇನು, ಅವನ ಹತ್ತಿರ ಮುಂದಿನ ವಾರ
ಹಣ ಇರುತ್ತದೆ ಹಿ ವಿಲ್ ಹ್ಯಾವ್ ಮನಿ ನೆಕ್ಸ್ಟ್ ವೀಕ್ ಅವನ ಹತ್ತಿರ ಮುಂದಿನ ವಾರ ಹಣ ಇರುವುದಿಲ್ಲ ಹಿ ವೋಂಟ್ ಹ್ಯಾವ್ ಮನಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಸಿ ವಿಲ್ ಹ್ಯಾವ್ ಕ್ಯೂಟ್ ಬೇಬಿ ನೆಕ್ಸ್ಟ್ ಮಂತ್ ಅಂದ್ರೇನು ಅವಳಿಗೆ ಈಗ ಗರ್ಭಿಣಿ ಇದ್ದಾಳೆ ಅಂತಂದ ಇಟ್ಕೊಳ್ಳಿ ಯಾರೋ ಒಬ್ರು ಈಗ ಡಾಕ್ಟರ್ ಡೇಟ್ ಕೊಟ್ಟಿದ್ದಾರೆ ಎಸ್ ಈಗ ನೆಕ್ಸ್ಟ್ ಮಂತ್ ಅಂದ್ರೆ ಡೆಲಿವರಿ ಆಗುತ್ತೆ ಅಂತಂದು ಅವಳಿಗೆ ಮುಂದಿನ ತಿಂಗಳು ಸುಂದರವಾದಂತ ಮಗು ಇರುತ್ತದೆ ಸಿ ವಿಲ್ ಹ್ಯಾವ್ ಕ್ಯೂಟ್ ಬೇಬಿ ನೆಕ್ಸ್ಟ್ ಮಂತ್ ಸಿ ವೋಂಟ್ ಹ್ಯಾವ್ ಕ್ಯೂಟ್ ಬೇಬಿ ನೆಕ್ಸ್ಟ್ ಮಂತ್ ಇದು ಪ್ರಾಕ್ಟಿಸ್ ಪರ್ಪಸ್ ನ ಮಾತ್ರ ನಾನು ಹೇಳ್ತಾ ಇರೋದು ಓಕೆ ಬಟ್ ಆ ರೀತಿ ನೆಗೆಟಿವ್ ಆಗಿ ನಾವು ಮಾತನಾಡಬಾರದು ಓಕೆ ಸಿ ವೋಂಟ್ ಹ್ಯಾವ್ ಕ್ಯೂಟ್ ಬೇಬಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ನೋಡಿ ಟೈಗರ್ಸ್ ವಿಲ್ ಹ್ಯಾವ್ ಟಫ್ ಡೇಸ್ ಅಹೆಡ್ ಟೈಗರ್ಸ್ ವಿಲ್ ಹ್ಯಾವ್ ಟಫ್ ಡೇಸ್ ಅಹೆಡ್ ಅಂತಂದ್ರೇನು ಹುಲಿಗಳು ಮುಂದೆ ಕಠಿಣ ದಿನಗಳನ್ನ ಎದುರಿಸಬೇಕಾಗತ್ತೆ ಈಗಾಗಲೇ ಹುಲಿಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅಂತಂದು ಹೇಳ್ತಾ ಇದಾರೆ ಅದಕ್ಕೋಸ್ಕರ ಟೈಗರ್ಸ್ ಬಿಕಾಸ್ ಕಾಡುಗಳನ್ನ ನಾವು ಹೇಗೆ ಕಡಿತಾ ಹೋಗ್ತೀವಿ ಕಾಡುಗಳು ನಾಶ ಆಗ್ತಾವ ಹೇಗೆ ಹೋಗ್ತವೆ ಅಲ್ಲಿ ಹುಲಿಗಳ ಸಂತತಿ ನಶಿಸ್ತಾ ಹೋಗ್ತಾ ಇದೆ ಟೈಗರ್ಸ್ ವಿಲ್ ಹ್ಯಾವ್ ಟಫ್ ಡೇಸ್ ಅಹೆಡ್ ಟೈಗರ್ಸ್ ವೋಂಟ್ ಹ್ಯಾವ್ ಟಫ್ ಡೇಸ್ ಅಹೆಡ್ ಅಂದ್ರೆ ಹುಲಿಗಳಿಗೆ ಮುಂದೆ ಕಠಿಣ ದಿನಗಳು ಇರಲ್ಲ ಫ್ರೆಂಡ್ಸ್ ಆಕ್ಚುಲಿ ನೀವು ಟು ಬಿ ವರ್ಬ್ ಇರ್ಬೋದು ಟು ಹ್ಯಾವ್ ವರ್ಬ್ ಇರ್ಬೋದು ಹೆಚ್ಚು ನಾವು ಏನ್ ಮಾಡ್ತೀವಿ ಗೊತ್ತಾ ಪ್ರೆಸೆಂಟ್ ಟೆನ್ಸ್ ಮತ್ತು ಫಾಸ್ಟ್ ಟೆನ್ಸ್ ಅನ್ನ ಜಾಸ್ತಿ ನಾವು ಮಾತಾಡ್ತೀವಿ ಬಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಕಡಿಮೆ ಮಾತನಾಡ್ತಾ ಇರ್ತೀವಿ ಮುಂದೆ ನಮಗೆ ಈ ರೀತಿ ಇರುತ್ತದೆ ಮುಂದೆ ನಾವು ಅಂದ್ರೆ ಮುಂದೆ ನಮ್ಮ ಹತ್ತಿರ ಇದಿರ್ತೈತಿ ಇದಿರಲ್ಲ ಅಂತನ್ಬೇಕಾದಾಗ ಮಾತ್ರ ನಾವು ಟು ಹ್ಯಾವ್ ವರ್ಬಿನ ಒಂದು ಫ್ಯೂಚರ್ ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಿ ನಾವು ಮಾತಾಡ್ಬೇಕಾಗತ್ತೆ ಇಲ್ಲಿ ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ನ ಎಲ್ಲಿ ಬಳಸ್ಬೇಕು ವಿಲ್ ಹ್ಯಾವ್ ನ ಐ ಯು ವಿ ತೆ ಹಿ ಸೀಟ್ ಇದ್ದಾಗ ಎಲ್ಲ ಕಡೆಗೆ ಬಳಸ್ಬೇಕು ಶಾಲ್ ಹ್ಯಾವ್ ನ ಐ ಮತ್ತು ವಿ ಒಂದು ಕ್ವಶನ್ ಮಾಡ್ಬೇಕಾದಾಗ ಮಾತ್ರ ನಾವು ಬಳಸ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ ಮುಂದಿನ ವರ್ಷ ನನ್ನ ಹತ್ತಿರ ಸುಂದರವಾದ ಮನೆ ಇರುತ್ತದೆ ನಾನೀಗ ಸೈಟ್ ತಗೊಂಡಿದ್ದೀನಿ ಅಲ್ಲಿ ನಾನು ಮುಂದಿನ ವರ್ಷ ಮನೆ ಕಟ್ತೀನಿ ಐ ವಿಲ್ ಹ್ಯಾವ್ ಬ್ಯೂಟಿಫುಲ್ ಹೋಮ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ನನ್ನ ಹತ್ರ ಸಾಕಷ್ಟು ಕೆಲಸಗಾರರು ಇರುತ್ತಾರೆ ಐ ವಿಲ್ ಹ್ಯಾವ್ ಸೋ ಮೆನಿ ವರ್ಕರ್ಸ್ ನೆಕ್ಸ್ಟ್ ಇಯರ್ ನಿಮಗೆ ಮುಂದಿನ ತಿಂಗಳು ಕೆಲಸ ಇರುತ್ತದೆ ವಿಲ್ ಯು ಹ್ಯಾವ್ ಜಾಬ್ ನೆಕ್ಸ್ಟ್ ಇಯರ್ ಓಕೆ ನಿಮ್ಮ ಹತ್ತಿರ ಮುಂದಿನ ತಿಂಗಳು ಸುಂದರವಾದ ಕಾರ್ ಇರುತ್ತದೆ ಈ ವಿಲ್ ಹ್ಯಾವ್ ಬ್ಯೂಟಿಫುಲ್ ಕಾರ್ ನೆಕ್ಸ್ಟ್ ಮಂತ್ ಅವರಿಗೆ ಮುಂದಿನ ವಾರ ಉದ್ಯೋಗ ಇರಲ್ಲ ದೇ ವೋಂಟ್ ಹ್ಯಾವ್ ಜಾಬ್ ನೆಕ್ಸ್ಟ್ ವೀಕ್ ಅವನಿಗೆ ತುಂಬಾ ಬೆಂಬಲ ಇರುತ್ತದೆ ಹಿ ವಿಲ್ ಹ್ಯಾವ್ ಲಾಟ್ ಆಫ್ ಸಪೋರ್ಟ್ ಅವಳಿಗೆ ಮುಂದಿನ ತಿಂಗಳು ಯಾವುದೇ ಕೆಲಸ ಇರಲ್ಲ ಸಿ ವಿಲ್ ನಾಟ್ ಹ್ಯಾವ್ ಎನಿ ವರ್ಕ್ ನೆಕ್ಸ್ಟ್ ಮಂತ್ ಈ ರೀತಿ ಫ್ರೆಂಡ್ಸ್ ನೀವು ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ಅನ್ನ ಹಚ್ಚಿ ನೀವು ಫ್ಯೂಚರ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ಬೋದು ಆದ್ರೆ ಹೆಚ್ಚು ನಾವು ಮಾತನಾಡೋದು ಪ್ರೆಸೆಂಟ್ ಟೆನ್ಸ್ ಮತ್ತು ಫಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡ್ತೀವಿ ಆದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ನಮ್ಮ ಹತ್ತಿರ ಇರುವಂತ ವಸ್ತುಗಳ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಇತಿ ವಿಲ್ ಹ್ಯಾವ್ ಮತ್ತು ಶಾಲೆ ಹ್ಯಾವನ್ನು ನೀವು ಬಳಕೆ ಮಾಡ್ಕೋಬಹುದು ಓಕೆ ಈಗ ನಾವು ಪ್ರೆಸೆಂಟ್ ಫಾಸ್ಟ್ ಫ್ಯೂಚರ್ ಎರಡನ್ನು ಪ್ರಾಕ್ಟೀಸ್ ಮಾಡೋಣ ನನ್ನ ಹತ್ತಿರ ಈಗ ವಾಚು ಇದೆ ಐ ಹ್ಯಾವ್ ವಾಚ್ ನೌ ನನ್ನ ಹತ್ರ ವಾಚು ಇತ್ತು ಐ ಹ್ಯಾಡ್ ವಾಚ್ ನನ್ನ ಹತ್ರ ವಾಚು ಇರುತ್ತದೆ ಐ ವಿಲ್ ಹ್ಯಾವ್ ವಾಚ್ ಓಕೆ ಈಗ ನನ್ನ ಹತ್ರ ಪೆನ್ನು ಇದೆ ಐ ಹ್ಯಾವ್ ಪೆನ್ ನೌ ನಿನ್ನೆ ನನ್ನ ಹತ್ರ ಪೆನ್ ಇತ್ತು ಐ ಹ್ಯಾಡ್ ಪೆನ್ ಯೆಸ್ಟರ್ಡೇ ನಾಳೆ ನನ್ನ ಹತ್ರ ಪೆನ್ ಇರುತ್ತದೆ ಐ ವಿಲ್ ಹ್ಯಾವ್ ಪೆನ್ ಟುಮಾರೋ ನಿಮಗೆ ಸ್ವಂತ ಮನೆ ಇದೆ ಯು ಹ್ಯಾವ್ ಓನ್ ಹೋಮ್ ನಿಮಗೆ ಸ್ವಂತ ಮನೆ ಇರಲಿಲ್ಲ ಯು ಡಿಡ್ ನಾಟ್ ಹ್ಯಾವ್ ಓನ್ ಹೋಮ್ ನಿಮಗೆ ಸ್ವಂತ ಮನೆ ಇರುತ್ತದೆಯೇ ಮುಂದೆ ವಿಲ್ ಯು ಹ್ಯಾವ್ ಓನ್ ಹೋಮ್ ಅರ್ಥ ಆಗ್ತಾ ಇದೆಯಾ ಅಂದ್ರೆ ಪ್ರೆಸೆಂಟ್ ಫಾಸ್ಟ್ ಫ್ಯೂಚರ್ ಮೂರನ್ನು ಪ್ರಾಕ್ಟೀಸ್ ಮಾಡಬೇಕು ಅವರಿಗೆ ಒಳ್ಳೆಯ ಕೆಲಸ ಇದೆ ದೇ ಹ್ಯಾವ್ ಗುಡ್ ವರ್ಕ್ ಅವರಿಗೆ ನಿನ್ನೆ ಕೆಲಸ ಇರಲಿಲ್ಲ ದೇ ಡಿಡ್ ನಾಟ್ ಹ್ಯಾವ್ ವರ್ಕ್ ಯೆಸ್ಟರ್ಡೇ ಅವರಿಗೆ ನಾಳೆ ಕೆಲಸ ಇರುತ್ತದೆಯೇ ವಿಲ್ ದೇ ಹ್ಯಾವ್ ವರ್ಕ್ ಟುಮಾರೋ ಈ ರೀತಿ ಫ್ರೆಂಡ್ಸ್ ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಲ್ಲಿ ನೀವು ಸೆಂಟೆನ್ಸ್ ಗಳನ್ನ ಮಾಡಿಕೊಂಡು ನೀವೇನ್ ಮಾಡ್ಬೇಕು ಪ್ರಾಕ್ಟಿಸ್ ಮಾಡಿ ಈ ಟು ಹ್ಯಾವ್ ವರ್ಕ್ ಅನ್ನ ಬಳಕೆ ಮಾಡೋದನ್ನ ನೀವು ರೂಢಿ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೀವು ನಾನಿಲ್ಲಿ ಏನು ಕೆಲವು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ ಅದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ನೀವು ಮಾಡಿ ಆ ಸೆಂಟೆನ್ಸ್ ಗಳನ್ನ ಬರೆದು ನೀವು ಅದನ್ನ ಬರೆದ್ ತೆಗೆದು ಅದರ ಇಮೇಜ್ನ ಫೋಟೋ ಹೊಡೆದ್ಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾರ್ಯಾರು ನೀವು ಜಾಯ್ನ್ ಆಗಿದ್ರಿ ಅಲ್ಲಿ ನನ್ನ ಜೊತೆಗೆ ಶೇರ್ ಮಾಡಿ ಅಂತಂದು ಹೇಳ್ತಾ ವೆಲ್ ಫ್ರೆಂಡ್ಸ್ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದು ನಾನು ರೆಕಮೆಂಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅದಕ್ಕೆ ಬೇಗನೆ ಜಾಯ್ನ್ ಆಗಿ ಅಂತಂದು ಹೇಳ್ತಾ
ವೆಲ್ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು 2 hour ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಸೆಷನ್ ಆನ್ವರ್ಡ್ಸ್ ನಾನು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಟೆನ್ಸಸ್ ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಒಂದು ಸೆಷನ್ ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಮತ್ತು ಇದನ್ನ ಮತ್ತೊಮ್ಮೆ ರಿವೈಂಡ್ ಮಾಡಿಕೊಂಡು ಇದೆ ಇತ್ತು ಇರುತ್ತದೆ ಇಲ್ಲ ಇರಲಿಲ್ಲ ಇರುವುದಿಲ್ಲ ಈ ರೀತಿ ಕನ್ನಡದ ಮೀನಿಂಗ್ ಅನ್ನ ತಿಳ್ಕೊಂಡು ವಾಕ್ಯಗಳನ್ನ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ತಮಗೆಲ್ಲರಿಗೂ ಟು ಹ್ಯಾವ್ ವರ್ಬಿನ ಇವತ್ತಿನ ಒಂದು ಸೆಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ವೆರಿ ಇಂಪಾರ್ಟೆಂಟ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅಲ್ಲಿ ನನಗೆ ತಿಳಿಸಿ ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ರು ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು.